ವರ್ತನೆ, ಕೆಲವೊಂದು ಶಬ್ದಗಳೇ ಈ ಮನುಷ್ಯನ ಮನಸ್ಸು ವಿಕಟಗೊಳ್ಳಲಿಕ್ಕೆ ಕಾರಣ. ಮುತ್ತು ಮುತ್ತು ಅದು ಆ ಶಬ್ದದ ತಪ್ಪಲ್ಲ, ಅದು ಕೊಡ್ತೇನೆ ಹೇಳುವ ರೀತಿಯಲ್ಲ ತಪ್ಪಿರ್ತದೆ. ಹಾಗಾಗಿ ಯಾಕೆ ಅಮ್ಮ ಅಂದರೂ ಜನ್ಮ ಕೊಟ್ಟವಳೆ. ಹೌದು. ಈಗ ಒಬ್ಬ ಅಮ್ಮ ಹಸುವಾಗ್ತಾ ಉಂಟು ಏನಾದ್ರು ತಿನ್ಲಿಕ್ಕೆ ಕೊಡಮ್ಮ ಅನ್ನುವ ಧಾಟಿ ಉಂಟಲ್ಲ, ಅದು ತಾಯಿಯಲ್ಲಿ ಮಗ ಕೇಳುವ ದಾಟಿ ದಾಟಿ ದಾಟಿ. ಅದೇ ಮನೆಯ ಬಾಗಿಲ ಹೊರಗಡೆಯಲ್ಲಿ ಒಬ್ಬ ಭಿಕ್ಷುಕ ಬಂದುಕೊಂಡು ಅಮ್ಮ ಹಸುವಾಗ್ತಾ ಇದೆ ಏನಾದರೂ ಕೊಡಮ್ಮ ಅನ್ನೋದು ಮಗ ಕರೆದಾಗ ಆಗುವುದಿಲ್ಲ, ಅದು ಭಿಕ್ಷುಕ ಅಂತ ಶಬ್ದ ಒಂದೇ. ಹಾಂ, ಅದೇ ಈಗ ಮುತ್ತು ಕೊಡುವುದಾ, ನೀನು ಮಾಡುವುದೆಲ್ಲ ನೋಡಿದ್ರೆ ನೀನು ಮುತ್ತು ಕೊಡುವ ಹಾಗೆ ಕಾಣುವುದಿಲ್ಲ, ಕಿತ್ತು ತಿನ್ನುವ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಇದು ಯಾಕೆ ಯಾವ ಯಾಕೆ ಕಿತ್ತು ತಿನ್ನುವ ಹಾಗೆ ಕಾಣಿಸ್ತಾ ಉಂಟು? ನಿನ್ನ ನೀವು ಕಿತ್ತು ತಿನ್ನುವ ಹಾಗೆ ಇದ್ದೀರಿ. ನಿನ್ನ ವೇಗ ನಿಯಂತ್ರಣ ತಪ್ಪುತ್ತಾ ಉಂಟು, ಹಾಗಾಗಿ ಇದಕ್ಕೊಂದು ವೇಗ ನಿಯಂತ್ರಣವನ್ನು ಅಳವಡಿಸಬೇಕು. ಸುಮ್ಮನೀರಿ. ಹಾಗಾಗಿ ಈ ವೇಗ ನಿಯಂತ್ರಣ ಇಲ್ಲದಿದ್ದರೆ ನೀನೇನಾಗ್ತಿ? ನಾನು ಹೇಳಿದಾಗೆ ದಾರಿ ತಪ್ಪಿದ ಮಗನೇ ಆಗ್ತಿ. ನೋಡು, ದಾರಿ ತಪ್ಪಿದ ಮಗನಾದರೂ ಅಪ್ಪ ಅಮ್ಮ ಸಹಿಸಿಕೊಳ್ಳಬಹುದು, ತಪ್ಪು ದಾರಿಯಲ್ಲಿರುವ ಮಗನನ್ನು ಯಾವ ಅಪ್ಪ ಅಮ್ಮನೂ ಸಹಿಸಿಕೊಳ್ಳುವುದಿಲ್ಲ. ಹೌದಾ? ಹೌದು. ಹಾಗೆ ನಾನು ಅಂತ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು ಅಂತಾದರೆ ನೀವು ಸುಮ್ಮನೆ ನನ್ನೊಟ್ಟಿಗೆ ಸಹಕರಿಸಿದರೆ ಸಾಕು. ನಿಮಗೊಂದು ಕೆಲಸ ಮಾಡ್ತೇನೆ, ನಾನು ಹೇಳಿದಾಗ ನೀವು ಕೇಳಿದರೆ ನಿಮಗೆ ವೇತನ ಹೆಚ್ಚು ಮಾಡಿಸ್ತೇನೆ. ಇಲ್ವಾ? ನನ್ನನ್ನು ಇಲ್ಲಿ ನಿನ್ನ ಅಪ್ಪ ಸೇರಿಸಿಕೊಂಡದ್ದು ಮಗನ ಹತ್ರ ಮಗನಿಗೆ ಬೇಕಾದ ಸುಖ ಸಮಾಧಾನ ಕೊಡಲಿಕ್ಕೆ ಅಥವಾ ಅಡುಗೆ ಮಾಡಲಿಕ್ಕೆ. ಅದ್ರ ಜೊತೆಗೆ ಇದನ್ನು ಕೊಡಿಸ್ತೇನೆ. ಇದೆಲ್ಲ ಆಗುದಿಲ್ಲ. ಇವತ್ತೊಂದು ಸರ ಕೊಡ್ಲ, ಇವತ್ತೊಂದು ಸರ ಕೊಡ್ತ. ನೀ ಏನು ಇವತ್ತಿನ ಮುಂದೆ ಒಂದ್ ಲೆಕ್ಕ, ನಾಳೆ ಮತ್ತೆ ಬೇರೆ ಉಂಟು. ಬಂಗಾರ ಹತ್ತಿರ ಬರಬಾರ್ದು ನೋಡಿ. ಇದೆಲ್ಲ ಚಂದ ಹತ್ತಿರ ಅನ್ಯನೇ ಬಾಬಾ ಬಾರಿ ಅದು ಮತ್ತೊಂದು. ಅವ ಎಲ್ಲಿ ಬೇಕಿದ್ರೆ ಅಡಿಗೆ ಕೊಡ್ತಾನೆ, ಯಾಕೆ ಹೇಳಿ? ಇದ್ದದ್ದೇ ಇಷ್ಟು ಉದ್ದ ಇದ್ದಾನೆ ನೋಡಿ. ಆದ್ರಿಂದ ಎಲ್ಲಿದ್ದಾನ? ಹೆಚ್ಚು ದೂರ ಹೋಗ್ಲಿಕ್ಕಿಲ್ಲ. ಕೂತ್ಕೊಳ್ಳಿಕ್ಕೆ ನಾನೆಂತ ಅವಾಳ ಮಾಡ್ಕೊಂಡೆ. ಅದು ಅವಾಗಿತ್ತು, ಅಟ್ಟೆ ತುಂಬು ಬುಟ್ಟಿಲು ಮುಳ್ಕೊಳ್ಳುವ ಅವನ. ಸಾರಿನ ಪಾತ್ರೆಯಲ್ಲಿ ಅಡುಗೆ ಕೊಡ್ತಿದ್ರೆ ಸಾರು ಮತ್ತೂ ರುಚಿ ಆಗುತ್ತಿತ್ತು, ಉಪ್ಪು ಉಪ್ಪಾಗಿ. ಮೈಮಟ್ಬೇಡ ಅಲ್ಲ, ಬರ್ರಿ ಬರಲೇಬೇಕು. ಪರಿಸ್ಥಿತಿ ಬಹಳ ಪ್ರಳಯಾಂತಕ ಆಗುವ ಲಕ್ಷಣದಲ್ಲುಂಟು. ಅಲ್ಲ, ಇವ್ ಯಾಕೆ ಈ ರೀತಿ ಮಾಡ್ತಂತ? ಹೌದು, ಇವನಿಗೆ ಗಂಡಿಯರು ಹೆಣ್ಣಿಯರು ಅಂತ ಅರ್ಥ ಆಗುದಿಲ್ವಾ? ಇಲ್ಲ, ಇವ ಕೈ ತಪ್ಪುದ್ರ ಒಳಗೆ ಇವನಿಗೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಸ್ವಾಮಿ, ಇವತ್ತಿನ ಸನ್ನಿವೇಶ ನೀವು ನೋಡಿದ್ದೀರಿ. ದಯವಿಟ್ಟು ನಿಮ್ಮನ್ನ ಮಕ್ಕಳನ್ನೊಂದು ಆದಷ್ಟು ಬೇಗ ವ್ಯವಸ್ಥೆ ಮಾಡಿ. ನನ್ನ ಹತ್ರ ಸಾಧ್ಯ ಇಲ್ಲ. ಈಗ ಇದಕ್ಕೊಂದು ತಕ್ಕ ಪರಿಹಾರ ಈಗಲೇ ಮಾಡ್ತೇನೆ. ಬಾಣಸಿಗರು, ಏನಿದು ಸ್ವಾಮಿ ಇಷ್ಟೊತ್ತಿಗೆ ನಿಮ್ಮ ಆಗಮನ?
ಉತ್ತರ ಸಿಗ್ಬೋದ ಕೇಳಿ ಪ್ರಯತ್ನಿಸ್ತಿ. ಗುಬ್ಬಿ ಒಂದು ಗೂಡು ಎಲ್ಲಿ ಕಟ್ತದೆ? ಮರದಲ್ಲಿ. ಅಲ್ಲ, ಮನೆಯಲ್ಲಿ ಗೂಡು ಕಟ್ತದೆ. ಗೀಜಗ ಎಲ್ಲಿ ಗೂಡು ಕಟ್ತದೆ? ಮರದಲ್ಲಿ. ಯಾಕೆ? ಯಾಕೆ? ಎತ್ತರದ ಮೇಲೆ ಗುಬ್ಬಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ಯಾರ್ದಾದ್ರೂ ಮನೆ ಜಗಲಿ ಇದ್ರಲ್ಲಿ ಗುಬ್ಬಿ ಗೂಡು ಕಟ್ತದೆ. ಹೌದು. ಮತ್ತೆ ಗುಬ್ಬಿಯ ರಕ್ಷಣೆಗೆ ಏನಾದ್ರೂ ಆದ್ರೆ ಮನೆಯಲ್ಲಿದ್ದವ ನೋಡ್ತಾನೆ. ಸರಿ. ಗೀಜಗನನ್ನ ಗುಬ್ಬಿಯ ದೃಷ್ಟಿಯಲ್ಲಿ ಯಾರು ನೋಡುವುದಿಲ್ಲ, ಅದಕ್ಕಾಗಿ ಅದರ ರಕ್ಷಣೆಗಾಗಿ ಯಾವುದೂ ತನ್ನ ಮೇಲೆ ಬರಬಾರದು ಅಂತ ಅದು ಹೋಗಿ ಅಲ್ಲಿ ಗೂಡು ಕಟ್ತದೆ. ಸತ್ಯ. ಯಾಕೆ? ಯಾಕೆ? ಅದರ ಮರಿಯ ಮತ್ತು ಅದರ ರಕ್ಷಣೆಗೆ. ನಾವು ಹಾಗೆ ತಿಳ್ಕೊಂಡದ್ದಾಗಿತ್ತು. ಆದ್ರೆ ಮನೆಯಲ್ಲಿದ್ದವನೇ ಗುಬ್ಬಿ ಹೊಡೆದ್ರೆ ಆ ಗುಬ್ಬಿಗೆ ರಕ್ಷಣೆ ಕೊಡುವವರು ಯಾರು? ಯಾಕೆ ಮಾತು? ಆ ಮರವೇ ಮುರಿದು ಆ ಗೂಡಿನ ಮೇಲೆ ಬಿದ್ದರೆ ಆ ಗೂಡಿಗೆ ರಕ್ಷಣೆ ಯಾರು? ಅದು ಅದರ ಹಣೆ ಬರ ಅಂತ ಹೇಳಬೇಕಷ್ಟೆ. ಹಾಗಿದ್ರೆ ಇದು ನನ್ನ ಹಣೆ ಬರುವೆ? ನೀವು ಯಾಕೆ ಈ ರೀತಿಯಲ್ಲಿರುವುದು? ಕಾಲ ಇಷ್ಟೆಲ್ಲ ಬದಲಾಗುತ್ತದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಯಾಕೆ ಸ್ವಾಮಿ? ಲೋಕದಲ್ಲಿ ಒಂದು ಮಾತಿತ್ತು. ಏನು? ಹೆಣ್ಣು ತನ್ನ ಶೀಲವನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ ಅಂತ. ವಿಚಾರ ಹೌದು. ಈಗ ನೋಡಿದ್ರೆ ಗಂಡು ಮಕ್ಕಳಿಗೂ ಅವರು ಶೀಲ ಉಳಿಸಿಕೊಳ್ಳುವುದು ಬಹಳ ಕಷ್ಟವೇನೋ ಅಂತ ನನಗೆ ಕಾಣ್ತಾ ಉಂಟು. ಗಂಡು ಮಕ್ಕಳಿಗೆ? ಹೌದು. ಯಾಕೆ ಸ್ವಾಮಿ? ಅಮ್ಮ, ಅದು ಏನು ಹೇಳುವುದಂತ ಗೊತ್ತಾಗುದಿಲ್ಲ. ಇದ್ದದ್ದನ್ನು ಹೇಳಿ. ಅಲ್ಲಿ ಹೀಗೆ ಇಲ್ದ ಹೋದದ್ದು ಹೇಳಲಿಕ್ಕೆ ನಾಬೇಕಾ? ಹಾ. ಅಂದರೆ ಅಲ್ಲಿ ನಡೆದ ವಿಷಯವನ್ನೇ ಹೇಳ್ತೇನೆ. ಸರಿ. ಮತ್ತಾರ ವಿಷಯ ಅಲ್ಲ, ನೀವು ಬೇಸರ ಮಾಡ್ಕೊಳ್ಬಾರ್ದು. ಇದ್ದ ವಿಚಾರ ಬೇಸರ ಆಗುವುದಿಲ್ಲ ಸರ್. ನಿಮ್ಮ ಮನೆ ವಿಷಯ? ನಮ್ಮ ಮನೆ ವಿಷಯ. ಹೌದೌದು. ನಿಮ್ಮ ಮಗೊಂದು ದಾರಿ ತಪ್ಪುತ್ತಿದ್ದ, ಅವನ ಬಗ್ಗೆ ಸ್ವಲ್ಪ ನೀವು ಲಕ್ಷ್ಯ ಕೊಡಬೇಕು. ಬಾಣಸಿಗರೆ, ನಾಲಿಗೆ ಮಿತಿ ಮೀರ್ತಾ ಉಂಟು ನಿಮ್ಮದು. ಅಲ್ಲ, ಎಲ್ಲ ತಾಯಿಗೂ ಸಿಟ್ಟು ಬರ್ತದೆ. ಹಾ. ಒಂದು ಗಾದೆಯೇ ಉಂಟು. ಏನು? ಹೆತ್ತವರಿಗೆ ಹೆಗ್ಗಣವೂ ಮುದ್ದಂತೆ. ಹೌದು. ಆದರೆ ನಿಮ್ಮ ನೋಡಿದರೆ ಹೆಗ್ಗಣನೇ ನೀವು ಎತ್ತಿದ್ದೀರೇನೋ ಅಂತ ಅನ್ನಿಸ್ತಾ ಉಂಟು. ಬಟ್ಟೆ ಇಲ್ಲದೆ ಹೋದರೆ ಈ ಹೆಗ್ಗಣ ನೋಡಿ, ಹಾ, ಮನೆ ಒಳಗಿದ್ದುಕೊಂಡು ಆ ಮನೆಯೇ ಸುರಂಗ ಮಾಡು. ಅದು ಅದರ ಸ್ವಭಾವ ಅಲ್ಲ. ಇದು ನನಗಾದದ್ದು ಅದೇ. ನಿಮ್ಮ ಮಗ ಯಾವತ್ತೂ ಆಹಾರಕ್ಕಾಗಿ ಇಲ್ಲ ನಮ್ಮ ಅಡುಗೆ ಮನೆಗೆ ಬರೋ. ಹೌದು. ಬರ್ತಾ. ಆದರೆ ಈಗ ಕೆಲವು ದಿನದಿಂದ ನೋಡ್ತಾ ಇದ್ದೇನೆ, ಭಾಳ ದಿನ ಆಯಿತು ಸಹಿಸ್ಕೊಂಡಿದ್ದೆ, ಇವತ್ತು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಏನು ಮಾಡಿ ಅಂತ ಬೇಡ. ಬರ್ತಾನೆ. ಈಗ ಒಂದು ಪ್ರಾಯಕ್ಕೆ ಬಂದ ಹುಡುಗ ಹಾಗೆ ಯಾರ್ದು ಮೈ ಮುಟ್ಟೆಲ್ಲ ಮಾತಾಡಿಸ್ಬಾರ್ದು ಅನ್ನುವ ಸಾಮಾನ್ಯ ಸಂಸ್ಕಾರವು ಇರಬೇಕೋ ಬೇಡುವ ರಾಜ್ಕುಮಾರ್ನಿಗೆ? ಮೈ ಮುಟ್ಟು ಮಾತಾಡಿಸೋದು ಇರಲಿ ಬಿಡಿ, ವಿನೋದಕ್ಕಾಗಿ ಮಾತನಾಡಿದ್ದಿರಬಹುದು. ಬಾಣಸಿಗರೆ, ಬಾಣಸಿಗರೆ, ನೀವೇನು ಮಾಡ್ತಾ ಇದ್ದೀರಂತ ಕಲ್ಪನೆ ನಿಮ್ಗುಂಟ? ಇದು ನಾನು ಮಾಡಿದ್ದಲ್ಲ. ಮತ್ತೆ ನೋಡಿ, ನಾನು ನಿಮ್ಮ ಹತ್ರ ಮಾಡಿ ತೋರಿಸಿದ್ದಕ್ಕೆ ನಿಮಗೆ ಇಷ್ಟು ಸಿಟ್ಟು ಬಂತು. ಮರ್ಯಾದೆ ಶೀಲ ಉಳಿಸಿಕೊಂಡ ನನ್ನ ಹತ್ರ ನಿಮ್ಮ ಮಗ ಮಾಡಿ ನನಗೆ ಎಷ್ಟು ಬರಲಿಕ್ಕಿಲ್ಲ. ನನ್ನ ಮಗ ನಿಮ್ಮಲ್ಲಿ ಬಂತು? ಈಗ ನಾನು ನಿಮ್ಮ ಹತ್ರ ಹೇಳದಕ್ಕೆ ನಿಮಗೆ ಇಷ್ಟು ಸಿಟ್ಟು ಬಂತು. ಹೌದು. ಇದುವರೆಗೆ ಶೀಲ ಮರ್ಯಾದೆ ಉಳಿಸಿಕೊಂಡ ನಾನು ನನಗೆ ಎಷ್ಟು ಸಿಟ್ಟು ಬರಬಾರ್ದು? ಶೀಲ ಮರ್ಯಾದೆ ಉಳಿಸಿಕೊಂಡು ನನಗೆ ಎಷ್ಟು ಸಿಟ್ಟು ಬರ ಉಳಿಸಿಕೊಂಡಿದ್ದೀರಿ ನೀವು? ಹೌದು. ಹೌದಾ? ಹಾಗಾಗಿ ಕಾರಣ ನಮ್ಮ ಮನೇಲಿದ್ದದ್ದಲ್ವಾ? ಹಾಗಾಗಿ ಹಾಗಾಗಲ್ಲೇ ಅದಕ್ಕೆ ಹೇಳಿದ್ದು. ಯಾವತ್ತಾದ್ರೂ ಕೊಯ್ದಿಟ್ಟು ಕುಂಬಳಕಾಯಿ ಕೊಳತ್ರೆ ಯಾರು ಬೇಸರ ಮಾಡುವುದಿಲ್ಲ. ಬಳ್ಳಿಲೇ ಕೊಳಿತಾ ಉಂಟು ಅಂದ್ರೆ ರೋಗ ಬಂದಿದೆ ಅಂತ ದೇವರ ಇದೊಂದು ಹೋಯ್ತಲ್ಲ ಅಂತ. ಹೌದು. ಹಾಗಾಗಿ ಅದು ಏನು ಏನು ಅವನ ವರ್ತನೆಯೇ ವಿಚಿತ್ರ ವರ್ತನೆ. ನನ್ನ ಮಗನ ವರ್ತನೆ ವಿಚಿತ್ರ. ಬಾ ಅಂತ ಕರೆಯೋದು, ಹತ್ತಿರ ಕೂಡಿಸ್ಕೊಳ್ಳುವುದು, ಆಮೇಲೆ ವ್ಯವಹಾರವದು ಹೇಳಲಿಕ್ಕೆ ಶಬ್ದ ಇಲ್ಲ ಆ ರೀತಿ ವ್ಯವಹಾರ. ಅಷ್ಟು ಅಲ್ಲದೆ ಮತ್ತೇನು ಹತ್ತಿರ ಕರ್ಕೊಂಡ್ರು ಏನು ಅವನ ವ್ಯವಹಾರ? ಇನ್ನು ಏನು ಸ್ವಾಮಿ? ಸುದ್ದೆಲ್ಲ ಕಣ್ಣಾಡಿಸಿ ಸುದ್ದೆಲ್ಲ ಕಣ್ಣಾಡಿಸಿ
ಸುತ್ತ ಭ್ರಮಿಸಿ ಯಾರಿಲ್ಲದ ಹೊತ್ತೆಂದು ತಾ ಭ್ರಮಿಸಿ ಮತ್ತೆನ್ನ ಎದೆ ತೋಳಸವರು ತಪ್ಪಿಗೆ ತಪ್ಪಿ ಮತ್ತೆನ್ನ ಎದೆ ತೋಳ ಬಿಗಿ ತಪ್ಪಿ ಬಿಗಿ ತಪ್ಪಿ ಬಿಗಿ ತಪ್ಪಿ ಬಿಗಿ ತಪ್ಪಿ ಮತ್ತೆನ್ನ ಎದೆ ತೋಳ ಸವರುತ್ತ ಬಿಗಿ ತಪ್ಪಿ ಮುತ್ತ ನೀಡಿದರು ಮುತ್ತ 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 ನೀಡಿದರು ನೋಡಿ ಏನೇನು ಆಡಿ ಮುತ್ತ ನೀಡಿದರು ನೋಡಿ ಏನು ಮಾಡಿದಂತ ಬೇಡವಾ ಈಗ ಒಂದು ನಿಯಮಿತವಾದ ವೇಗದಲ್ಲಿದ್ದಕ್ಕೆ ವೇಗ ಅಂತ ಕರೀತಾರೆ ಹೌದು ಅದು ಅಪಾಯದ ಅಂಚಿಗೆ ಹೋದ್ರೆ ಅತಿ ವೇಗ ಉದ್ವೇಗ ಅಂತ ಹೇಳ್ತಾರೆ ಒಂದು ಉದ್ವೇಗ ಉದ್ವೇಗವ ಹೌದು ಅಂತದ್ದೇನು ಮಾಡಿದ ಅಂತ ಪದೇ ಪದೇ ಕೇಳ್ತಾ ಇದ್ದೇನೆ ನೀವು ಹೇಳುವುದಿಲ್ಲ ಹತ್ತಿರ ಬನ್ನಿ ಅಂತ ಹೇಳುದು ತೋರಿಸುವುದು ನಿಮ್ಮದು ನನ್ನದ್ದು ಆಮೇಲೆ ನನ್ನನ್ನು ಒಪ್ಪಿಕೊಳ್ಳುವುದು ಆಮೇಲೆ ಮುತ್ತು ಕೊಡುವುದು ಮಾನಸಿಕರೇ ಏನೇನು ಆಧ್ಯಾತ್ಮಿಕ ಶಬ್ದ ಬಳಸುವುದು ಅದು ಏನು ಅಂತ ನನಗೂ ಅರ್ಥ ಆಗುವುದಿಲ್ಲ ಓಹೋ ಆ ರೀತಿ ಶಬ್ದವನ್ನು ಬಳಸುವುದು ಇದೆಲ್ಲ ನೋಡಿದರೆ